ಪೇಜಾವರ ಮಠಾಧೀಶರ ಆರೋಗ್ಯ ಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆ ಕಂಡು ಬರ್ತಾ ಇದೆ. ಬೆಳಿಗ್ಗೆಯಿಂದ ಇವತ್ತು ಸಂಜೆವರೆಗೆ ಈಗಾಗಲೇ ಡಾಕ್ಟರ್ಸ್ಗಳ ಟೀಮ್ ಬಂದು ಪರೀಕ್ಷೆ ಮಾಡಿ ಹೋಗಿದ್ದಾರೆ. ನಮಗೆಲ್ಲರಿಗೂ ವಿಶ್ವಾಸ ಇದೆ, ಅಂದರೆ ಇಡೀ ದೇಶಾದ್ಯಂತ ಇವತ್ತು ಪೇಜಾವರ್ ಶ್ರೀಪಾದರೂ ಶೀಘ್ರ ಗುಣಮುಖರಾಗಲಿ ಅಂತ ಸಾಕಷ್ಟು ಪ್ರಾರ್ಥನೆಗಳು, ಪಠಣಗಳು, ಮಂತ್ರ ಪಠಣಗಳೆಲ್ಲ ನಡೀತಾ ಇದೆ. ಮತ್ತು ಪೇಜಾವರ್ ಶ್ರೀಪಾದರು ಅಂತ ಹೇಳಿದ್ರೆ ಅವರು ಒಂದು ಪವಾಡ ಪುರುಷರು, ಅಂದರೆ ಅವ್ರ ಹತ್ರ ಇಂಥ ಹಲವಾರು ಪವಾಡಗಳನ್ನು ನೋಡಿದ್ದೇವೆ ಅವರು ಅವರ ಜೀವನದಲ್ಲಿ. ಎಷ್ಟೋ ಕಡೆ ಎಷ್ಟೋ ಸತಿ ಆಕ್ಸಿಡೆಂಟ್ ಆಗಿ ಇಲ್ಲ ಅಂತ ಹೇಳಿದಾಗಲೂ ಅವ್ರು ಬದುಕಿ ಬಂದಂತಾಗಿದೆ. ಸೊ ನಮಗೆಲ್ಲರಿಗೂ ವಿಶ್ವಾಸ ಇದೆ ನಾಳೆ ನಾಡ್ದಿನ ಒಳಗೆ ಅವರು ರಿಕವರಿ ಆಗ್ತಾರೆ ಅಂತ. ಆ ರೀತಿಯ ಬೆಳವಣಿಗೆ ಕಾಣ್ತಾ ಇದೆ. ಬೆಳಿಗ್ಗೆ 5:30 ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾಗ ಎಲ್ಲ ಆಸೆ ಬಿಟ್ಟಿತ್ತು, ಇವತ್ತು ಹಾರ್ಟ್ ಕಿಡ್ನಿ ಇದೆಲ್ಲ ಸ್ಟೇಬಲ್ ಆಗಿದೆ. ಒಂದು ಲಂಗ್ಸ್ ಮಾತ್ರ ಅವರದ್ದು ಈಗ ಫಂಕ್ಷನಿಂಗ್ ಸ್ಟಾರ್ಟ್ ಆಗ್ತದೆ ಅಂತ ಒಂದು ವಿಶ್ವಾಸ ಇದೆ. ಆದರೆ ಡಾಕ್ಟರ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಯಾರು ಅಂದರೆ, ಯಾಕಂದರೆ ಅವರಿಗೆ ಲಂಗ್ಸಲ್ಲಿ ಇವತ್ತು ಪ್ರಾಬ್ಲಮ್ ಇರೋದ್ರಿಂದ ಯಾರಾದರೂ ನೋಡ್ಲಿಕ್ಕೆ ಹೋದರೆ ಇನ್ಫೆಕ್ಷನ್ ಆಗ್ತದೆ ಅಂತ. ಹಾಗಾಗಿ ನಾವು ಯಾರು ಹೊರಗಿನಿಂದಲೇ ನಿಂತ್ಕೊಂಡು ಪ್ರಾರ್ಥನೆಯನ್ನು ಸಿಎಂ ಇರ್ತಾರೆ. ಇದೇ ರೀತಿ ನಾಳೆ ಮುಖ್ಯಮಂತ್ರಿಗಳು ಮಧ್ಯಾಹ್ನ ಭೇಟಿ ಕೊಟ್ಟು ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಬರುವವರಿದ್ದಾರೆ. ಕೇಂದ್ರದಿಂದಲೂ ಒಬ್ಬರು ಸಚಿವರು ನಿರ್ಮಲಾ ಸೀತಾರಾಮ್ ಅಥವಾ ಅಮಿತ್ ಶಾ ಮೂರ್ತಿ ನಿರ್ಮಲಾ ಸೀತಾರಾಮ್ ಅವರು ಬರುವಂಥ ಈಗಾಗಲೇ ಫೋನಲ್ಲಿ ಮಾತಾಡಿದ್ದಾರೆ, ಬರುವಂಥ ನಿರೀಕ್ಷೆ ಇದೆ. ಈಗ ಈಶ್ವರಪ್ಪ ಅವರು ಈಗ ಸಂಜೆ 6:30-7 ಬರ್ತಾ ಇದ್ದಾರೆ. ಒಟ್ಟಾರೆ ಈಗಾಗಲೇ ರಾಜ್ಯಾಧ್ಯಕ್ಷರು ನಮ್ಮ ನಳಿನ್ ಕುಮಾರ್ ಕಟೀಲ್ ಬಂದು ಭೇಟಿಯಾಗಿ ಹೋದರು. ನಮ್ದೇನು ಎಂದ ವಿಶೇಷವಾಗಿ ವಿನಂತಿ ಅಂದರೆ ಉಡುಪಿಯ ಜನತೆ ಮತ್ತೆ ಎಲ್ಲರದ್ದು ಪೇಜಾವರ್ ಶ್ರೀಪಾದರನ್ನ ನೋಡ್ಲಿಕ್ಕೆ ಅಂತ ಇವತ್ತು ಯಾರು ಬರುವಂತ ಬರಬಾರ್ದು. ಯಾಕಂದ್ರೆ ಡಾಕ್ಟರ್ಸ್ಗಳು ನಮಗೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಎಲ್ಲೆಲ್ಲಿದ್ದಲ್ಲಿಂದಲೇ ಅವರ ಆರೋಗ್ಯ ಗುಣಮುಖ ಆಗಲಿ ಅಂತ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ.